200 rupees ante. ये 3000. घर घर बेचना पड़ेगा अभी और लिया तो. बेच के आऊँ. ಓಕೆ ನಾವು ನಮ್ಮ ಕನ್ನಡಕ ನಮ್ಮ ಏರ್ ಫೋನ್ ನಮ್ಮ ಚಾರ್ಜರ್ ಹೊರಟಿದೀವಿ ಇವಾಗ ಊರು ಸುತ್ತಕ್ಕೆ. ಜನ ಇವ್ರು ಅಂದ್ರೆ ಲೇಟ್ ಮಾಡಿದ್ದಾರೆ, ಇನ್ನ ಅಲ್ಲಿ ಡಿಸ್ಪ್ಲೇನೇ ಹಾಕಿಲ್ಲ. ಹಲೋ ಗೈಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೇ ಫ್ರೈಡೇ ಸ್ಯಾಟರ್ಡೇ ಡೇ 4 ಆ್ಯಂಡ್ ಫೈನಲ್ ಡೇ ಇವತ್ತು ಮುಂಬೈನಲ್ಲಿ. ಆ್ಯಂಡ್ ನಿನ್ನೆ ರಾತ್ರಿ ಬರೋಕ್ಕೆ ತುಂಬಾ ಲೇಟ್ ಆಯಿತು, ಡಿನ್ನರ್ ಪಾರ್ಟಿ ಇತ್ತು, ಮುಗಿಸ್ಕೊಂಡು ಬಂದಾಗ 2 ಗಂಟೆ. ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಕೂಡ ಇಲ್ಲಿಂದ ತುಂಬ ದೂರ ಇರ್ತಾಳೆ, ಅವ್ರ ಮನೆ ತುಂಬ ದೂರ, ಸೊ ಅವಳು ನನ್ನ ಜೊತೆ ಬಂದು ಸ್ಟೇ ಆಗಿದ್ಲು. ಆ್ಯಂಡ್ ನಾವಿಬ್ರು ಹೋಗಿ ಶಾರ್ಪ್ 10:30 ಎದ್ವಿ, ಎದ್ಬಿಟ್ಟು ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. 10:45 ಕ್ಲೋಸ್ ಆಗಿಬಿಡುತ್ತೆ ಬ್ರೇಕ್ಫಾಸ್ಟ್, ಸೊ ಹೋಗಿ ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ವಿ. ಆ್ಯಂಡ್ ಅವಳು ಹೊರಟ್ಲು, ಅದಾದಮೇಲೆ ನಾನು 1 ಅವರ್ ಎಕ್ಸ್ಟೆಂಡ್ ಮಾಡಿದ್ದೆ, ಚೆಕ್ಔಟ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಸೊ 1 o'clock ಚೆಕ್ಔಟ್ ಮಾಡಿ ಅಂತಂದರು. ಇವಾಗ ಆಲ್ಮೋಸ್ಟ್ 12:30 ಆಗ್ತಾಯಿದೆ, ಇವಾಗ ಹೋಗಿ ಸ್ನಾನ ಮಾಡಿಕೊಂಡು ಹೊರಡಬೇಕು ಅಲ್ಲಿಂದ. ಆ್ಯಂಡ್ ಈ ಡ್ರೆಸ್ಸು ಐ ಡೋಂಟ್ ನೋ ಇಫ್ ಯು ರಿಮೆಂಬರ್, 90 rupees ಏನೋ ತೊಗೊಂಡಿದ್ದೆ ನಾನು ಇದು, ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೀನಿ. ನನಗೆ ಇದ್ರ ಮೇಲೆ ಬರೆದಿರೋ ವರ್ಡಿಂಗ್ಸ್ ಇಷ್ಟ, ಐ ಲಾಂಗ್ ಟು ಬಿ ಅರೌಂಡ್ ಯು ಅಂತ ಇದೆಯಾ, ಆ ತಕ್ಕಂಗೆ ಈ ಡಾಗಿ ನೋಡಿ, ರೆಡಿ ಸೆಕೆಂಡ್, ಅದ್ರ ಟೇಲ್ ಇಲ್ಲಿ ತನಕ ಇದೆ. ಸೊ ಇಟ್ ಇಸ್ ಲೈಕ್ ಐ ಲವ್ ಟು ಬಿ ಅರೌಂಡ್ ಯು ಅಂತ ಹೋಗಿ ಡಾಗ್ ಇಲ್ಲಿ ತನಕ ಬರುತ್ತೆ. ಸೊ ಇದು ನೋಡಿದ್ರೆ ನನ್ನ ಗುಬ್ಬಿ ನೆನಪಾಗ್ತಿದ್ದಾಳೆ, 4 ದಿನ ಆಗೋಯ್ತು ಅವಳನ್ನ ನೋಡಿ. ಐ ಮಿಸ್ ಹರ್ ಸೋ ಮಚ್. ಆ್ಯಂಡ್ ಆಲ್ಸೋ ನಾನು ನಿಮಗೆ ನೆನ್ನೆ ಹೇಳಿದ್ದೆ ದಟ್ ಇವತ್ತು ಮಧ್ಯಾಹ್ನಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ನಾನು ಎಲ್ಲೂ ಓಡಾಡೋಕ್ಕೆ ಬೇಡ, ಹೋಗೋಣ, ನಾನು ಹೋಗ್ಬಿಡ್ತೀನಿ ಇಲ್ಲಿಂದ ಅಂತ. ಬಿಕಾಸ್ ಐ ವಾಸ್ ಹೋಮ್ ಸಿಕ್. ಒಂದು ಘಾಟ್ಕೋಪರಲ್ಲಿ ನನಗೆ ಏನೂ ನೋಡೋಕೆ ಸಿಕ್ಕಲಿಲ್ಲ, ಏನೂ ಖಾಸ್ ಅನಿಸ್ಲಿಲ್ಲ, ಅಂದರೆ ಏನು ಅಷ್ಟೊಂದು ಸ್ಪೆಷಾಲಿಟಿ ಅಂತ ಅನ್ನಿಸ್ಲಿಲ್ಲ, ಅದಕ್ಕೇ ಹೋಗ್ಬಿಡೋಣ ಅಂದ್ಕೊಂಡೆ. ಬಟ್ ನಿನ್ನೆ ಹೋಗಿ ನನ್ನ ಆಫೀಸಲ್ಲಿ ಹೇಳಿದೆ ನನ್ನ ಕಲೀಗ್ಸ್ ಹತ್ರ ದಟ್ ಈ ಥರ ಪ್ರೀಪೋನ್ ಮಾಡ್ಕೊಂಬಿಟ್ಟೆ, ಮಧ್ಯಾಹ್ನನೇ ಹೊರಡ್ತೀನಿ ಅಂದಾಗ, ಯಾಕೆ ಮಾಡಿದೆ ನೀನು, ಬ್ಯಾಂಡ್ರಾಗೆ ಹೋಗ್ಬೋದಾಗಿತ್ತು, ಏನು ಅಲ್ಲಿ ಚೆನ್ನಾಗಿರೋ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು, ಒಳ್ಳೊಳ್ಳೆ ಕೆಫೆಸ್ ಇದೆ, ನೀನು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಅಂದರು. ಲೈಕ್ ಬರೋದು ಬಂದಿದ್ದೀವಿ, ಮತ್ತಿನ್ನು ಯಾವಾಗ ಬರ್ತೀವೋ ಗೊತ್ತಿಲ್ಲ, ಸೊ ಹೋಗಿ ನೋಡೇ ಬಿಡೋಣ ಅಂತ. ಮತ್ತೆ ಪ್ರೀಪೋನ್ ಆಗಿದ್ದ ಫ್ಲೈಟ್ನ ಮತ್ತೆ ಅವ್ರಿಗೆ ನಿನ್ನೆ ಕಾಲ್ ಮಾಡಿ ಮತ್ತೆ ಪೋಸ್ಟ್ಪೋನ್ ಮಾಡಿಸಿ, ಸೇಮ್ ಒರಿಜಿನಲ್ ಟೈಮಿಂಗ್ಸ್ 6 ಗಂಟೆಗೆ ಹೊರಡುತ್ತೆ. ಸೊ ನಾನು 5:15 ಬೋರ್ಡಿಂಗ್ ಆಗುತ್ತೆ, ಸೊ 5 o'clockವರೆಗೂ ಟೈಮ್ ಇದೆ. ಇವಾಗ 12:30, ನಾನು 1 ಗಂಟೆಗೆ ಹೊರಟ್ರು 3/4 ಗಂಟೆ ಬ್ಯಾಂಡ್ರಾ ಹೋಗೋಕ್ಕೆ, 1:30 ಹೋಗ್ತೀನಿ ಅಲ್ಲಿಂದ, 4 ಗಂಟೆ ಕ್ಯಾಬಲ್ಲಿ ಹೊರಟ್ಬಿಡ್ತೀನಿ ಅಲ್ಲಿಂದ ಲೇಟ್ ಆಯಿತು ಅಂತಂದರೆ. ಸೊ 1/4 ಗಂಟೆಲಿ ನಾನು ಇಲ್ಲಿ ತಂದು ಬಿಸಾಕ್ತಾರೆ, ಇಲ್ಲಿಂದ ಲಗೇಜ್ ಎತ್ಕೊಂಡು ಹೋಗ್ತೀನಿ, ಲಗೇಜ್ ಇಲ್ಲೇ ಬಿಡ್ತೀನಿ. ಆ್ಯಂಡ್ ಆಲ್ಸೋ ಇಫ್ ಯು ಸಿ ನನ್ನ ಹೇರ್ ಎಷ್ಟು ಶೈನಿಂಗ್ ಆಗಿದೆ, ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್. ಸೊ ಅದಕ್ಕೆ ಅಂದ್ಕೊಂಡೆ ಬರೋಕ್ಕೆ ಬಂದಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಇವತ್ತು ಏನೋ ಹೋಗ್ತಾ ಇದ್ದೀನಿ ಬ್ಯಾಂಡ್ರಾಗೆ, ಮರೀನ್ ಡ್ರೈವ್ಗೆ ಹೋಗ್ಬೇಕಂತ ತುಂಬ ಆಸೆ ಇತ್ತು. ನನ್ನ ಫ್ರೆಂಡ್ಸ್ ನಿನ್ನೆ 2 ಗಂಟೆ ರಾತ್ರಿ ಕರಿತಾ ಇದ್ರು ಹೋಗೋಣ ಹೋಗೋಣ ಅಂತ, ಬಟ್ ನನ್ನ ಫ್ರೆಂಡ್ ಇನ್ನೊಬ್ಳು ಇದ್ಲಲ್ಲ, ಸೊ ಅವಳೊಬ್ಳನ್ನ ಬಿಟ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ನಾನು ಹೋಗಲಿಲ್ಲ. ಇಲ್ಲಿಂದ ಮರೀನ್ ಡ್ರೈವು 3/4 ಗಂಟೆ, ಅಲ್ಲಿಂದ ಬ್ಯಾಂಡ್ರಾ 3/4 ಗಂಟೆ, ಸೊ ಒಂದೇ ಪ್ಲೇಸ್ ಕವರ್ ಮಾಡೋಕ್ಕಾಗದೆ, 2 ಪ್ಲೇಸ್ ಕವರ್ ಮಾಡೋಕ್ಕಾಗಲ್ಲ. ಹೋಪ್ಫುಲಿ ನೆಕ್ಸ್ಟ್ ಟೈಮ್ ಬಂದಾಗ ಮರೀನ್ ಡ್ರೈವ್ಗೆ ಹೋಗೋಣ, ಓಕೆನಾ? ಸೊ ಇವಾಗ ಬ್ಯಾಂಡ್ರಾಗೆ ಹೋಗೋಣ, ಮುಂಬೈ ಸ್ಟ್ರೀಟ್ ಶಾಪಿಂಗ್ ನಿಮಗೂ ಮಾಡಿಸ್ತೀನಿ, ನೋಡೋಣ ನಿಜವಾಗ್ಲೂ ಏನು ಹೈಪ್ ಇದೆ ಮುಂಬೈ ಸ್ಟ್ರೀಟ್ ಶಾಪಿಂಗ್ ಬಗ್ಗೆ ಅಂತ. ಆಲ್ಸೋ ಒಂದು ಅದರ್ ನೋಟ್, ಲಗೇಜ್ ಎಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ, ಇಲ್ಲಿ ನೋಡಿ ಗುಬ್ಬಿ ಕೂದಲು, ಈ ಥರ ಎಲ್ಲರೂ ಬಂದಾಗ ಸಿಕ್ಕಿದ್ರೆ ಇಟ್ ಫೀಲ್ ಸೋ ಸ್ಪೆಷಲ್ ಗೊತ್ತಾ, ಒಂಥರ ಮಿಸ್ ಮಾಡ್ಕೋತಾರೋ ಫೀಲಿಂಗ್ ಇರುತ್ತೆ. ಸೊ ಇದು ಎಲ್ಲ ಬಟ್ಟೆಗಳು ಪ್ಯಾಕ್ ಮಾಡಿಟ್ಟಿದ್ದೀನಿ, ಯೂಸ್ಡ್ ನಾಟ್ ಯೂಸ್ಡ್ ಎಲ್ಲ. ಆ್ಯಂಡ್ ಇಲ್ಲಿ ಇವಾಗ ಹಾಕ್ಕೊಳ್ಳೋಕ್ಕೆ ಬಟ್ಟೆ ಎತ್ತಿಟ್ಟಿದ್ದೀನಿ. ಆ್ಯಂಡ್ ಇದ್ರಲ್ಲಿ ಪೂರ್ತಿ ನನ್ನ ಕಾಸ್ಮೆಟಿಕ್ಸ್ ಇದೆ, ಏನೇನು ಕ್ರೀಮ್ ಗೀಮ್ ಯೂಸ್ ಮಾಡ್ತೀನಿ ಅದೆಲ್ಲ ಇದರಲ್ಲಿದೆ, ಪರ್ಫ್ಯೂಮು ಲಿಪ್ಸ್ಟಿಕ್ ಎಲ್ಲ. ನಾನು ಸ್ಟಾರ್ಟಿಂಗ್ ಹಾಕೋಬೇಕಾದ್ರೆ ಐ ಡಿಂಟ್ ಲೈಕ್ ದಿಸ್ ಪರ್ಫ್ಯೂಮ್, ಚೀ ಲೈಕ್ ದಿಸ್ ಲಿಪ್ಸ್ಟಿಕ್, ಬಟ್ ಇವಾಗ ಐ ಮೀನ್ ಲವ್ ವಿತ್ ಇಟ್. ಯಾಕಂದರೆ ಯಾರೋ ಕಮೆಂಟಲ್ಲಿ ಹೇಳಿದರು, ರೀಲ್ ಕಮೆಂಟಲ್ಲಿ, ದಟ್ ಈ ಲಿಪ್ಸ್ಟಿಕ್ ತುಂಬ ಚೆನ್ನಾಗಿದೆ ಬಿಂದು ಶೀಡ್ ಹೇಳಿ ಅಂತ. ಅದಾದಮೇಲೆ ಹೋಲ್ ಡೇ ಇರುತ್ತೆ, ಸೊ ಐ ಆಮ್ ಲವಿಂಗ್ ದಿಸ್. ಅದ್ಬಿಟ್ಟು ನನ್ನ ಇಯರ್ಫೋನ್ಸ್ ಇಲ್ಲಿ ಇಟ್ಟಿದ್ದೀನಿ, ಆ್ಯಂಡ್ ನನ್ನ ಲ್ಯಾಪ್ಟಾಪ್ ಬ್ಯಾಗ್ ಇಲ್ಲಿ ಇಟ್ಟಿದ್ದೀನಿ. ಇದು ಕಾಸ್ಮೆಟಿಕ್ಸ್ ಯೂಸ್ ಮಾಡಿ ಆದಮೇಲೆ ಇದನ್ನ ಇದ್ರೊಳಗಡೆ ಹಾಕ್ಬಿಟ್ಟು ನಾನು 2 ಬ್ಯಾಗ್ನೂ ರಿಸೆಪ್ಷನಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಬನ್ನಿ, ಲೆಟ್ಸ್ ಗೋ ಆ್ಯಂಡ್ ಟೇಕ್ ಶವರ್ ಶವರ್ ಇವಾಗ. ಆ್ಯಂಡ್ ಯಾ, ನನ್ನ ಕೂದಲು ವಿಷಯಕ್ಕೆ ಬಂದರೆ ಎಷ್ಟು ಶೈನಿ ಶೈನಿಯಾಗಿ ಕಾಣ್ತದಲ್ವಾ. ನಿನ್ನೆ ಕಂಡೀಷ್ನರ್ ಹಾಕಿದೆ, ಅದು ಒಂದು. ಅದ್ಬಿಟ್ಟು ನನ್ನ ಫ್ರೆಂಡು ಒಂದು ಸಿರಮ್ ಕೊಟ್ಟರು, ಸಿರಮ್ ಹಾಕೋ ಶೈನಿ ಬರುತ್ತೆ ಅಂತ ಹೇಳಿದ್ರು. ನಾನು ಯಾವುದು ಟ್ರೈ ಮಾಡಿರಲಿಲ್ಲ, ಅಂದರೆ ಸ್ಟ್ರೀಕ್ಸ್ದು ಟ್ರೈ ಮಾಡಿದ್ದೀನಿ, ಈ ಥರ ಯಾವುದು ಟ್ರೈ ಮಾಡಿರಲಿಲ್ಲ ಅಂತ. ಸರಿ ಅಂತ ಟ್ರೈ ಮಾಡಿದ್ರೆ ನನ್ನ ಕೂದಲು ಎಷ್ಟು ಶೈನಿ ಇದೆ ನೋಡಿ. ಯಾವುದೋ ಲಾರಿಯಲ್ದು ಗೋಲ್ಡನ್ ಕಲರ್ ಗ್ಲಾಸ್ ಬಾಟಲ್, ಇವಾಗ ನಾನು ವಾಪಸ್ ಬೆಂಗಳೂರಿಗೆ ಹೋದ್ಮೇಲೆ ಕೇಳಿ ಅದನ್ನು ಆರ್ಡರ್ ಮಾಡಿ ಯೂಸ್ ಮಾಡ್ತೀನಿ. ಬಿಕಾಸ್ ಒಂದೇ ದಿನಕ್ಕೆ ನನ್ನ ಕೂದಲು ಎಷ್ಟು ಶೈನಿಯಾಗಿದೆ,
ನೋಡಿ. ಸೊ ಯಾ, ಲೆಟ್ಸ್ ಗೋ ಗೆಟ್ ರೆಡಿ. ಇವಾಗ ಒಂದು ಟ್ರಾನ್ಸಾಕ್ಷನಲ್ಲಿ ರೆಡಿ ಆಗಿ ಬರ್ತೀನಿ. ಸಕ್ ತಡಾ. ಸೊ ನಾನು ರೆಡಿ ಆದೆ ಇವಾಗ. ಕೂದಲು ಒಂದು ಸ್ವಲ್ಪ ಒದ್ದೆ ಇದೆ, ಅದಕ್ಕೆ ಬಿಟ್ಟಿದ್ದೀನಿ. ಕೆಳಗಡೆ ಹೋದ್ಮೇಲೆ ಕ್ಲಿಪ್ ಹಾಕೋತೀನಿ, ಕ್ಲಿಪ್ ತಗೋತೀನಿ. ನನ್ನ ಜೊತೆಗೆ ವೆರಿ ಸಿಂಪಲ್ ಓ ಟಿ ಡಿ ಇಟ್ಟಿದ್ದೀನಿ. ಐನೋ ಇದೊಳ್ಳೆ ನನ್ನ ತಮ್ಮನ ಶರ್ಟ್ ಎತ್ಕೊಂಡು ಬಂದು ಹಾಕೊಂಡಿರೋ ಥರ ಇದೆ ಅಂತ, ಬಟ್ ಸ್ವಲ್ಪ ಲೂಸ್ ಇದೆ. ಒಳಗಡೆ ವೈಟ್ ಟ್ಯೂಬ್ ಟಾಪು ಅಥವಾ ಪಿಂಕ್ ಟ್ಯೂಬ್ ಟಾಪ್ ಹಾಕಿ ಮೇಲ್ಗಡೆ ಇದೆ ಶರ್ಟ್ ಲೆಸ್ ಆಗಿಬಿಡ್ಬೋದು, ಆವಾಗ ಚೆನ್ನಾಗಿ ಕಾಣುತ್ತೆ. ಬಟ್ ಇವಾಗ ನಾನು ಯಾವುದು ತೊಗೊಂಡು ಬಂದಿಲ್ಲ ಆ ಥರ. ಸೊ ಇಟ್ಸ್ ಓಕೆ, ಇಟ್ಸ್ ಸ್ಟ್ರೀಟ್ ಶಾಪಿಂಗ್ ಡೇ, ಊರೂರು ಸುತ್ತಬೇಕು. ಸೊ ಇದೇ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡೆ. ಇನ್ಶರ್ಟ್ ಮಾಡ್ಬೋದು, ಯಾರು ಅಷ್ಟು ಎಫರ್ಟ್ಸ್ ತೊಗೊಳ್ತಾರೆ ಗುರು, ಸುಮ್ಮನಿರತ್ತಾಗಿ ಹೆಂಗೆ ಕಣ್ ಟ್ರೈನ್ ಆಗಬೇಕು. ಓಕೆ ಇವಾಗ ಹೊರಡೋಣ. ಥ್ಯಾಂಕ್ ಯು ಸೋ ಸೋ ಮಚ್ ಟು ದಿಸ್ ರೂಮ್. ಇಷ್ಟು ದಿನ ಸೇಫಾಗಿ ಇಟ್ಟಿದ್ದೆ ನನ್ನ, 4 ದಿನ ಗೊತ್ತಾಗಲೇ ಇಲ್ಲ ಇಲ್ಲಿದ್ದು. ಸ್ವಲ್ಪ ನಿದ್ದೆ ಬರ್ತಾ ಇರಲಿಲ್ಲ, ಬಟ್ ಮಲ್ಕೊಂಡ್ಮೇಲೆ ಸೇಫ್ ಆಗತ್ತು ಇಟ್ಟಿದೆ, ಒಳ್ಳೆ ಊಟ ಕೊಟ್ಟಿದೆ, ವೆರಿ ವೆರಿ ಗ್ರೇಟ್ಫುಲ್. 4 ದಿನ ಎಷ್ಟು ಬೇಗ ಆಗೋಯ್ತಲ್ವಾ. ನಿಜವಾಗ್ಲೂ ಬರಬೇಕಾದ್ರೆ ಎಕ್ಸೈಟ್ಮೆಂಟ್ ಇತ್ತು, ಇವಾಗ ಹೋಗೋಕೆ ಸ್ವಲ್ಪ ಬೇಜಾರಿದೆ, ಬಟ್ ಗ್ರೇಟ್ಫುಲ್ ಫಾರ್ ದಿಸ್ ಟ್ರಿಪ್. ಇವಾಗ ಓಕೆ ಊರೂರು ಸುತ್ತಣ, ಯಾಕೆ ಇಲ್ಲಿ ಕೇರಿತ. ಸರಿ ಬನ್ನಿ ಹೋಗೋಣ. ಅದು ನಮ್ಮ ಲಗೇಜಲ್ಲಿ ಇಟ್ಟಿದ್ದೀನಿ, ಅದಷ್ಟು ರಿಸೆಪ್ಷನಲ್ಲಿ ಇಡ್ತೀನಿ. ನಾನು ನನ್ನ ಜೊತೆ ಊರು ಸುತ್ತಕ್ಕೆ ತೊಗೊಂಡು ಹೋಗ್ತಾ ಇರೋದು ಇಯರ್ಫೋನು, ಮತ್ತು ಇಲ್ಲಿ ಚಾರ್ಜರ್ ಇಟ್ಕೊಂಡಿದ್ದೀನಿ, ಇಲ್ಲಿ ಸನ್ಗ್ಲಾಸಸ್ ಇಟ್ಕೊಂಡಿದ್ದೀನಿ. ಬ್ಯಾಗ್ ತಂದಿಲ್ಲ, ಉಗಿರಿ ನನ್ನ ಮೊಕ್ಕೆ, ನಿಜವಾಗ್ಲು ತರಬೇಕು ತಾನೆ. ಕ್ಯಾಪ್ನ ಇಟ್ಕೊಂಡು ನಾನು ಹಂಗೆ ಮರ್ತೋಗ್ಬಿಟ್ಟಿದ್ದೀನಿ. ಬಟ್ ಎನಿವೇಸ್, 80% ಚಾರ್ಜ್ ಇದೆ ಫೋನಲ್ಲಿ, ಹೋಪ್ಫುಲ್ಲಿ ಅದು ಬರುತ್ತೆ. ಯಾಕಂದರೆ ನಾನು ಗೂಗಲ್ ಮ್ಯಾಪ್ಸ್ ನೋಡ್ಕೊಂಡು ಹೋಗಬೇಕು. ಇಲ್ಲಿ ಬಸ್ ಚಾರ್ಜ್ ನಿಜವಾಗ್ಲೂ ಕಮ್ಮಿನೇ, ಹೋಗಿ ಸದ್ಯ ಕ್ಯಾಶ್ ಎತ್ಕೋಬೇಕು, ಅದೇ ಹೊರದೋಗಿದೆ. ಥ್ಯಾಂಕ್ ಯು ಸೋ ಮಚ್, ಹೇಳ್ತಾ ಹೇಳ್ತಾ ನೆನಪಾಯ್ತು. ಬಟ್ ಯಾ, ಅದಕ್ಕೆ ಇವಾಗ ಏನು ದುಡ್ಡು ಎತ್ತಿ ಪಾಕೆಟಲ್ಲಿ ಇಟ್ಕೊಳ್ತೀನಿ, ಪರ್ಸೆಲ್ಲ ತೊಗೊಂಡೋಗಲ್ಲ. ಆಲ್ರೆಡಿ ಇರೋ ಇರೋ ಇಷ್ಟಕ್ಕೇ ವಾಲೆಟ್ ಗಿಲೆಟ್ ಏನೂ ಇಲ್ಲ ನನ್ನ ಹತ್ರ. ನೋಡೋಣ, ಅಲ್ಲೊಂದು ಸಿಕ್ಕರೆ ತೊಗೋತೀನಿ, ಮತ್ತೆ ಅದನ್ನು ಯೂಸ್ ಮಾಡೋಲ್ಲ. ಸುಮ್ಮನೆ ದುಡ್ಡು ವೇಸ್ಟ್, ಯಾಕೆ ಬೇಗ ಯಾಕೆ ಜೀನ್ಸಲ್ಲಿ ಪಾಕೆಟ್ ಕೊಟ್ಟಿರೋದು, ಇದನ್ನೆಲ್ಲ ಇಟ್ಕೊಳಕ್ಕೇನೆ. ಇಟ್ಕೊಂಡು ಹೋಗೋಣ. ಸೊ ಫೋನಲ್ಲಿ ಚಾರ್ಜ್ ಕಮ್ಮಿ ಇದೆ, 80% ಇದೆ, ಗೊತ್ತಿಲ್ಲ ಬಿಸಿಲು ಅದಕ್ಕೂ ಬೇಗ ಡ್ರೈನ್ ಆಗ್ಬೋದು. ಅದಕ್ಕೆ ಚಾರ್ಜರ್ ಇಟ್ಕೊಂಡಿದ್ದೀನಿ, ಅದ್ರ ಕೆಫೆ ಕೆಫೆ ಹೋದರೆ ಅಲ್ಲಿ ಚಾರ್ಜ್ ಹಾಕೋಬೋದು ಅಂತ ಅಷ್ಟೇ. ಎಲ್ಲ ನೀಟಾಗಿ ಚೆಕ್ ಮಾಡಿದ್ದೀನಿ, ಏನೂ ಬಿಟ್ಟಿಲ್ಲ. ನಥಿಂಗ್. ಲೆಟ್ಸ್ ಗೋ. ಈ ಲಿಫ್ಟ್ ಇವಾಗ ಮಿಸ್ ಮಾಡ್ಕೋತೀನಿ ನಾನು. ಆಲ್ರೆಡಿ ಬ್ರೇಕ್ಫಾಸ್ಟ್ ಎಲ್ಲ ಚಿ ಲಂಚ್ಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನೋಡೋ ವ್ಯೂ, ಸ್ವಿಮ್ಮಿಂಗ್ ಪೂಲ್ ಬಟ್ಟೆ ತಂದಿದ್ದೀನಿ ನಾನು, ಇದನ್ನು ನೋಡಿ. ದಟ್ಸ್ ದ ಜೋಕ್ ಆನ್ ಮೀ ಆ್ಯಂಡ್ ಮೈ ಸೆಲ್ಫ್. ಓಕೆ, ನಾವು ನಮ್ಮ ಕನ್ನಡಕ, ನಮ್ಮ ಇಯರ್ಫೋನ್, ನಮ್ಮ ಚಾರ್ಜರ್ ಹೊರಟಿದ್ದೀವಿ ಇವಾಗ ಊರು ಸುತ್ತಕ್ಕೆ. ಅದಕ್ಕೆ ಮುಂಚೆ ನಿನ್ನೆ ನಾನು ಒಂದು ಮೆಡಿಕಲ್ ಸ್ಟೋರಲ್ಲಿ ಮೆಡಿಸಿನ್ಸ್ ತೊಗೊಂಡೆ ಆಫೀಸ್ಗೆ ಅಂತ. ಅದು ಎಕ್ಸ್ಪೆನ್ಸಸ್ ನಾನು ಹಾಕಬೇಕು ರಿಯಂಬರ್ಸ್ಮೆಂಟ್ಗೆ. ನಾನು ಬಿಲ್ ತೊಗೊಂಡಿಲ್ಲ ಅವನ ಹತ್ರ, ಬಿಲ್ ತೊಗೊಂಡು ಹಂಗೆ ಬಸ್ ಸ್ಟಾಪ್ಗೆ ಹೋಗೋಣ. ಬಿಲ್ ಇಸ್ಕೊಂಡು ಮೆಡಿಕಲ್ ಸ್ಟೋರಲ್ಲಿ ಮತ್ತೆ ಚೇಂಜ್ ಮಾಡ್ತೋಗಿದ್ದೀನಿ. ಸೊ ದುಡ್ಡು ಎತ್ಕೊಂಡು ಮರ್ತೋಗಿದ್ದೀನಿ ಪರ್ಸಿಂದ. ವಾಪಸ್ ಹೋಟ್ಲಿಗೆ ಬಂದು ಲಾಕ್ ಮಾಡಿ ಇಟ್ಟಿದ್ದು ಬ್ಯಾಗ್ನ ತೆಗ್ಸಿ ದುಡ್ಡು ಎತ್ಕೊಂಡು ಮತ್ತೆ ಇವಾಗ ಹೋಗ್ತಿದ್ದೀನಿ. ಆಲ್ರೆಡಿ 1:20. ಬಸ್ ರೂಟು ನಡ್ಕೊಂಡು ಬಂದಮೇಲೆ ಈ ರೂಟಲ್ಲ ಇನ್ನೊಂದು ರೂಟ್ ಅಂತ ತೋರಿಸ್ತಾ ಇತ್ತು. ನನಗೆ ನಡ್ಕೊಂಡು ಹೋಗೋಷ್ಟು ಸಲ ಪೇಷನ್ಸೇ ಇಲ್ಲ. ಸೊ ಅದಕ್ಕೆ ಆಟೋ ನೋಡಿದೆ, 187 rupees ಅಷ್ಟೇ ತೋರಿಸ್ತಾ ಇತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಆಟೋಲಿ ಹೋಗೋಣ, ಮುಂಬೈ ಲೋಕಲ್ ಬಸ್ಸಲ್ಲಿ ಹೋಗದೆ ಹೋದ್ರೇನು, ಅಟ್ಲೀಸ್ಟ್ ಲೋಕಲ್ ಆಟೋದಲ್ಲಿ ಹೋಗೋಣ ಅಂತ ಹೊರಟಿದ್ದೀನಿ. ಇವಾಗ ಆಟೋದಲ್ಲಿ ಹೋಗ್ತೀನಿ, ಬೇಗ ರೀಚ್ ಆಗ್ತೀನಿ, ಈಸಿ ಆಗುತ್ತೆ ನಮಗೆ. ನೀವೇನೇ ಹೇಳಿ, 3 ದಿನ ಮುಂಬೈಯಲ್ಲಿ ಇದ್ದು ಮುಂಬೈ ನೋಡೋದಕ್ಕಿಂತ ಜಾಸ್ತಿ ನಾನು ಆಟೋಲಿ ಓಡಾಡ್ತಾನೆ ಮುಂಬೈನ ನೋಡಿದ್ದೀನಿ. ತುಂಬ ಪ್ಲೇಸಸ್ ನೋಡಿಬಿಟ್ಟೆ, ಎಕ್ಸಿಬಿಷನ್ಸ್ ಇರ್ಬೋದು, ಅವ್ರದ್ದು ಟೈಲ್ಸ್ ಕಂಪನಿಗಳು, ದೊಡ್ಡ ದೊಡ್ಡ ಟೈಲ್ಸ್ ಕಂಪನೀಸು, ಅದಾದಮೇಲೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು, ರೋಡ್ಗಳು ಹೇಗಿರುತ್ತೆ, ಟ್ರಾಫಿಕ್ ಹೇಗಿರುತ್ತೆ, ಫೈರ್ ಸ್ಟೇಷನ್ ಹೇಗಿರುತ್ತೆ, ಅದೆಲ್ಲನೂ ನಾನು ಬರೀ ಆಟೋ ರೈಡ್ನಲ್ಲೇ ನೋಡಿಬಿಟ್ಟಿದ್ದೀನಿ. ಆಲ್ಸೋ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಥರ ಇದು ಏರ್ಪೋರ್ಟ್ಗೆ ಒಂದು ಎಂಟ್ರೆನ್ಸ್ ಅನ್ಸುತ್ತೆ. ನಾವು ಬಂದಿದ್ದ ಏರ್ಪೋರ್ಟ್ ಈ ಥರ ಇರಲಿಲ್ಲ, ಅಲ್ಲಿಂದ ಪ್ಲೇನ್ ಹೋಗೋದು ಅದೆಲ್ಲ ವ್ಯೂ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅವರ ಏನಂತಾರೆ ಅಂಡರ್ಗ್ರೌಂಡ್ ಸರ್ವಿಸ್ ರೋಡ್ಗಳೆಲ್ಲ ತುಂಬ ಚೆನ್ನಾಗಿದೆ. ಯಾಕಂದರೆ ಒಂದು ಸೆಕ್ಷನ್ ಓಡಾಡ್ಕೊಂಡು ಹೋಗೋರ್ಗಂತಲೇ ಮಾಡಿದ್ದಾರೆ, ಅದಾದಮೇಲೆ ಆಟೋ ಕಾರು ಅದೆಲ್ಲ ಓಡಾಡೋಕ್ಕಂತಲೇ ಒಂದು ಸ್ಮಾಲ್ ಸೆಕ್ಷನ್ ಇದೆ. ತುಂಬ ಬ್ಯೂಟಿಫುಲ್ ಆಗಿತ್ತು ರೋಡ್ಗಳೆಲ್ಲ ನೋಡೋಕ್ಕೆ. ಓಕೆ, ವಿ ಹ್ಯಾವ್ ಆಲ್ಮೋಸ್ಟ್ ಜಸ್ಟ್ ಅರೈವ್. ಇದೇ ಹಿಲ್ ರೋಡ್ ಅಂತೆ, ನಾನೇ ಓಡಾಡಿ ಎಕ್ಸ್ಪ್ಲೋರ್ ಮಾಡಬೇಕು. ಏನು ಬಸ್ ರೂಟು 43 ನಿಮಿಷ ತೋರಿಸ್ತಾ ಇತ್ತು, ಆಟೋಲೇ ನಾನು ಕರೆಕ್ಟಾಗಿ 44 ನಿಮಿಷ ಬಂದಿದ್ದೀನಿ. 1:30 ಗತ್ತಿದ್ದು, ಇವಾಗ 2:15 ಟೈಮು. ಬನ್ನಿ ನೋಡೋಣ ಹಿಲ್ ರೋಡಲ್ಲಿ ಏನಿದೆ ಅಂತ. ಹರ್ಷ ಬೇಕ್ರಿ ಅಂತ ಒಂದು ಬೇಕ್ರಿಲಿ ಸಕ್ಕದಾಗಿರೋ ಬರ್ಗರ್ ಸಿಗುತ್ತಂತೆ, ಬುರುಗಿರ್, ಅದು ಟ್ರೈ ಮಾಡಬೇಕು. ಬಟ್ ಇಲ್ಲಿ ಏನೇನು ಸಿಗುತ್ತೆ ನೋಡೋಣ. ಅಲ್ಲ ಸ್ಟ್ರೈಟಲ್ಲಿ ಹೋಗ್ಬಿಟ್ಟು ವಾಪಸ್ ಬರಲ್ಲ ಅಥವಾ ಇಲ್ಲೇ ನೋಡಲ್ಲ, ಇಲ್ಲೆಲ್ಲ ಇದೆ ಬೇಡ. ಫಸ್ಟ್ ಇಲ್ಲಿ ನೋಡ್ತೀನಿ ಏನಿದೆ ನೋಡಿ. ಇಲ್ಲೆಲ್ಲ ಬರೀ ಶಾರ್ಟ್ ಶಾಪ್ಸು, ಕುರ್ತಾ, ಕ್ರಾಪ್ ಟಾಪ್ ಆ ಥರ ಇದೆ. ಹೋಗೋಣ ಮುಂದಕ್ಕೆ, ಮುಂದೆ ನೋಡಿಕೊಂಡು ಆಮೇಲೆ ಅಲ್ಲಿಂದ ವಾಪಸ್ ಬಂದು ನೋಡೋಣ ಏನೇನಿದೆ ಅಂತ.
ಸೊ ನನ್ನ ಹತ್ರ ಎಷ್ಟು ದುಡ್ಡಿದೆ ಗೊತ್ತಾ ನೋಡಿ, 500 ರೂಪಾಯಿ ಇದೆ. ಇದು ನಮ್ಮ ಮಮ್ಮಿ ಹಬ್ಬಕ್ಕೆ ಮತ್ತೆ ನಾನು ಮುಂಬೈಗೆ ಹೋಗ್ತಾ ಇದ್ದೀನಿ ಅಂತ ಕೊಟ್ಟಿದ್ದ ದುಡ್ಡು. ಇದರಲ್ಲಿ ಮುಂಬೈಗೆ ಬಂದಿದ್ದೀನಲ್ಲ ಅಂತ ಏನಾದ್ರು ಒಂದು ನೆನಪಿಗೆ ಬಟ್ಟೆನೇ ಆಗಲಿ ಏನೇ ಆಗಲಿ ತೊಗೊಳ್ತೀನಿ, ಸೊ ದಟ್ ಎಲ್ಲೋ ಒಂದು ಕಡೆ ಯೂಸ್ ಮಾಡೋದಕ್ಕಿಂತ ಒಂದು ನೆನಪಿರುತ್ತೆ. ಓಕೆ, ಇದೇನೇ ಸ್ಟಾರ್ಟಿಂಗ್ ಆಫ್ ಹಿಲ್ ರೋಡ್ ಅಂತೆ ಇಲ್ಲಿರೋದೆಲ್ಲ. ಸೊ ಇಲ್ಲಿಂದಲೇ ಸ್ಟಾರ್ಟ್ ಆಗುತ್ತೆ, ಇನ್ನೂ ಮುಂದೆ ಇದೆ, ಹೋಗ್ತೀನಿ ಅಲ್ಲಿ ತನಕ ಹೋಗ್ಬಿಟ್ಟು ಆಮೇಲೆ ವಾಪಸ್ ಬರ್ತೀನಿ. ಓ ಮೈ ಗಾಡ್, ಎಷ್ಟು ಕ್ಯೂಟ್ ಆಗಿದೆ, ಐ ವಾಂಟ್ ಟು ಟೇಕ್ ಇಟ್, ಲೆಟ್ಸ್ ಸೀ. ಅಷ್ಟೇ ಸಾಕು, ಅಲ್ಲೇನೋ ನಮಗಿರೋ ಏನೋ ಸಿಗೋದೋ ಥರ ಕಾಣ್ತಾ ಇಲ್ಲ. ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತೀನಿ, ಏನೇನು ಸಿಗುತ್ತೋ ಎಲ್ಲ ಕೋರ್ಕೊಂಡು ಹೋಗ್ತಾ ಇದೆ, ಬಿಕಾಸ್ ನಮ್ಮ ಹತ್ರ ಟೈಮು ಕಮ್ಮಿ ಇದೆ. ಎಲ್ಲ ಅಂಗಡಿಗೂ ಹೋಗ್ಬಿಡೋಣ ಫಸ್ಟ್, ಈ ಅಂಗಡಿಗೆ ಹೋಗ್ತಾ ಇದೀವಿ. ಓಕೆ, ಇಲ್ಲೇನು ಅಷ್ಟು ಚೆನ್ನಾಗಿರ್ಲಿಲ್ಲ. ನೆಕ್ಸ್ಟ್ ಸ್ಟಾಪ್, ಓಹೋ, ಐ ಕ್ಯಾನ್ ಸಿ ಜಾರಾ ಟಾಪ್ಸ್ ಎಲ್ಲ. ಇಲ್ಲಿ ಹೋಗೋ ದಾರಿ ಮಾತ್ರ ಹೆಂಗಿದೆ ನೋಡಿ, ಬಟ್ ಲೆಟ್ಸ್ ಗೋ. ಇದ್ರೆ ಪಾತಾಳ ಪ್ಯಾರಡೈಸ್, ಪ್ಯಾರಡೈಸ್. ಹ್ಞೂ, ಶರ್ಟ್ಸ್ ನಿಜವಾಗ್ಲು ಚೆನ್ನಾಗಿದೆ. ಲೆಟ್ಸ್ ಸಿ, ಕೊರಿಯನ್ ಪ್ಯಾಂಟ್ಸ್. ದಿಸ್ ಇಸ್ ಅವರ್ ಕೊರಿಯನ್ ಪ್ಯಾಂಟ್ಸ್. ಹಾಂ, ಓ ವಾವ್, 200 rupees ಅಂತೆ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸೀ ದ ಡಿಸೈನ್. ಐಸಾ ನೈ ಆಫೀಸ್ ವೇರ್ ಜೈಸಾ ದಿಖಾಯಿ. ಐ ವಿಲ್ ರಿಯಲಿ ಲೈಕ್ ದಿಸ್. ಯಾಕೆ ಹಿಂಗೆ ನನ್ನ ವೈಟ್ ಮೇಲೆ ಲೋ ಆಗುತ್ತೆ? ಲೇಡೀಸ್ ಕಹಿಯ. ಹಾಂ, ಚೆನ್ನಾಗಿದೆ. ಅಚ್ಚಿಯ ಔರ್ ಕುಚ್? ಹಾಂ, ದೇಖ ಸಬ್ ದೇಖತಿ ಹೂ ಕುಚ್ ಔರ್ ಟಾಪ್ಸ್. ಟಾಪ್ಸ್ ಮೇ ಹಾಂ, ಟಾಪ್ಸ್ ಮೇ ದಿಖಾಯಿ. ಚೆನ್ನಾಗಿದೆ, ಕಲೆಕ್ಷನ್ಸ್ ಚೆನ್ನಾಗಿದೆ. ನನ್ನ ವೈಟ್ ಶರ್ಟ್ ಅಂತೂ ತುಂಬ ಇಷ್ಟ ಇದೆ. ಯಾಕೆ ವೈಟ್ ಮೇಲೆ ಲೋ ಆಗುತ್ತೆ ನೋಡಿ, ವೆರಿ ಪ್ರಿಟಿ ಮಿಕ್ಸ್ಡ್ ಕಲರ್. ಐಸಾ ನೈ ಇತ್ನಾ ಲೂಸ್ ನೈ ಆಫೀಸ್ ಮೇ ಪೆನ್ ಜೈಸಾ ಸಾರೆ ವೈಟ್ ದಿಖಾ ರೇ ಭಯ್ಯ. ಠೀಕ್, ಈ ಥರದೆಲ್ಲ ಸೀರಿಯಲ್ ಅಲ್ಲಿ ಪಿಕ್ಚರ್ ಅಲ್ಲಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ, ನಾವು ರಿಯಲ್ ಆಗಿ ಹಾಕೊಂಡ್ರೆ ಚೆನ್ನಾಗಿರಲ್ಲ. ನೈ ಭಯ್ಯ, ಡ್ರೆಸ್ಸಸ್ ಚೆನ್ನಾಗಿದೆ. ಜಸ್ಟ್ ಥಿಂಕಿಂಗ್ ಫ್ರೆಶ್ ವುಡ್ ವೈಟ್. ಸರ್, ಈ ಡ್ರೆಸ್ಸಸ್ ಅಪ್ ಕಿತ್ನ? ಓಕೆ, ಇಲ್ಲಿ ತನಕ ಒಂದು ಶರ್ಟ್ ತೊಗೊಂಡಿದ್ದೀವಿ, ಕಲರ್ ಚೆನ್ನಾಗಿತ್ತು ಆ್ಯಕ್ಚುಲಿ ಆ ಶರ್ಟ್ದು, ಆ್ಯಂಡ್ ಒಂಥರ ಕಾಟನ್, ಚೆನ್ನಾಗಿರೋ ಕಾಟನ್ನು, ಸೊ ಅದಕ್ಕೆ ಅದನ್ನು ತೊಗೊಂಡೆ. ಈಗ ಮುಂದಕ್ಕೆ ಹೋಗೋಣ. ಚೆನ್ನಾಗಿರೋ ಡ್ರೆಸ್ಸಸ್ ಇದೆಯಾ? ಡ್ರೆಸ್ ತೊಗೊಂಡು ಹೋಗಲ ಒಳಗಡೆ, ಹೋಗಿ ನೋಡೇ ಬಿಡೋಣ. ಈ ಥರ ಅಂಗಡಿಗಳಲ್ಲೇ ಒಳ್ಳೆ ಒಳ್ಳೆ ಬಟ್ಟೆ ಸಿಗೋದು, ಟ್ರೈ ಮಾಡಿ ನೋಡೋಣ. ಇಲ್ಲಿ ಬರೀ ಪ್ಯಾಂಟ್ ಸ್ಟೋರ್ ಇದೆ, ನೋಡೋಣ ಏನಾದರೂ ಸಿಗುತ್ತಾ ಅಂತ. ನಂಗೆ ಇಷ್ಟ ಆಯಿತು, ನೋಡೋಣ. ಹೌ ಮೆನಿ ಟೈಪ್ಸ್ ಆಫ್ ಬೆಲ್ಟ್? ವೇಸ್ಟ್ ಬೆಲ್ಟು ಇದೆ. ಅಪ್ಪ, ಐ ಕ್ಯಾನ್ ಸೀ ಒನ್ ಜ್ಯೂಸ್. ಜ್ಯೂಸ್ ಕುಡಿತೀನಿ ಫಸ್ಟು. ಓ, ವಾಟ್ ಅ ಪ್ರಿಟಿ ಸ್ಟೋರ್, ಗೊತ್ತಿಲ್ಲ, ಹೋಗಿ ನೋಡೋಣ. ಆಫ್ ಶೋಲ್ಡರ್ ಏಕೆ? ಆಫ್ ಶೋಲ್ಡರೇ, ಆಫ್ ಶೋಲ್ಡರ್ ಕ್ಯಾ ಸೈಜ್? ಎಕ್ಸೆಲ್. ಠೀಕ್, ಆಲ್ರೆಡಿ 3:15 ಆಗೋಗ್ಬಿಟ್ಟಿದೆ, ಟೈಮ್ ಹೋಗಿತ್ತೆ ಗೊತ್ತಾಗಿಲ್ಲ. ಇನ್ನೊಂದು 2-3 ಐಟಮ್ ತೊಗೊಬೇಕು, ತೊಗೊಂಡು ಆಟೋ ಹತ್ತದೆ. ನನಗಂತ ತೊಗೊಂಡಿದ್ದೆ ನಾನು ಶರ್ಟ್ ಒಂದೇ ಬಿಕ್ಕಿ, ಏನು ಇಷ್ಟ ಆಗಿಲ್ಲ ನನಗೆ. ಇವಾಗ ತನಕ ಇಷ್ಟ ಆಗ್ತಾ ಇಲ್ಲ ಏನು. ಅದು ಎಷ್ಟು ಚೆನ್ನಾಗಿದೆ ಡ್ರೆಸ್, ಐ ಲೈಕ್ ಇಟ್, ವೆರಿ ವೆರಿ ಕ್ಯೂಟ್. ಎಲ್ಲಾನು ಒಂಥರ ಕೈ ಹಾಕಿ ನೋಡ್ತಾಯಿದ್ದೀನಿ, ಮನೆಗೆ ಬಂದ್ಬಿಟ್ಟು ಬಾಡಿ ಆಗಿಲ್ಲ ಅಂದರೆ ಸ್ಕೂಲಿಂದ. ಇದೊಂದು ಕಾರ್ಡ್ ಸೆಟ್ ನಂಗೆ ಇಷ್ಟ ಆಯಿತು, 48 ಆಗುತ್ತೆ ಅಂತ ಅನ್ಕೊಂತೀನಿ ಮಮ್ಮಿಗೆ, ಇನ್ನೂ ಗೊತ್ತಿಲ್ಲ. ನೀಚೆ ಕ ಚಲ್ತಾ ಹೇ ಊಪರ್ ಕ ಮೇನ್ ಊಪರ್ ದೇ ಲುಕ್ ಬಡಾ ಬಲಾ ಬಡಾ 31 60 ಸ್ಮಾರ್ಟ್ ಬಿಗೋ
ನಾ ಯೇ ಅಚ್ಚಾ ಮುಂದೆ ಅಚ್ಚಾ ಲಗಾ ರುಕೋ ರುಕೋ ಇ ಪರ ಪ್ಲೇನ್ ನಹೀ ಹೈ ಪ್ಲೇನ್ ನಹೀ ಚಾಹಿಯೇ ಉಸ್ಮೇ ದೇ ದೂ ಕಿಸ್ಮೇ ವೈಟ್ ಕಲರ್ ಉಸ್ಮೇ ಕುಚ್ ಔರ್ ಕಲರ್ ಹೈ ಇಸ್ಮೇ ಮೇರೆ ಪಾಸ್ ನಾ ಏಕ್ ಜೀ ಕಲರ್ ಹಾಂ ಯೇ ನಹೀ ಥೋಡಾ ಅಚ್ಚಾ ನಹೀ ಲಗ್ತಾ ಇದೇ ನಾನು ಫಸ್ಟ್ ನೋಡಿದ್ದು ಬಟ್ ವೈ ಅಚ್ಚಾ ಉಸ್ಮೇ ದೇ ದೀಜಿ ಕುಚ್ ನಹೀ ನಹೀ ಯೇ ಭೀ 1500 ಹೈ ಕ್ಯಾ ನಹೀ ಸಹಿ ಘರ್ ಘರ್ ಭೇಜನಾ ಪಡೇಗಾ ಅಭಿ ಔರ್ ಲಿಯಾ ತೋ ಬೇಚ ಕೆ ಆಊಂ ಆಪ್ ಸಬ್ 1500 ಬೋಲ್ತೆ ಹೋ ಭಯ್ಯಾ ಕೈಸೆ ಲೂ ನಹೀ ಚಾಹಿಯೇ ಬಸ್ ವಹಿ ದೇ ದೋ ವಿಡಿಯೋ ಕಾಲ್ ಮಾಡಿ ತೋರಿಸ್ದೆ ಮಮ್ಮಿಗೆ ಅದನ್ನು ಇಷ್ಟಪಟ್ಟರು ಆಮೇಲೆ ಇದು ಇದೊಂದು ನೋಡಿದ್ರು ಅವ್ರಿಗೆ ಅದು ಇದು ಇಷ್ಟ ಆಯಿತು ಸೊ ಸೈಜ್ ಚೆಕ್ ಮಾಡಿಸ್ತಾ ಇದ್ದೀನಿ ಇದು ಪ್ರೂಫ್ ನಮ್ಮ ಮಮ್ಮಿಗೆ ಸೈಜ್ ಕೇಳದೆ ಮಾಡಿದೆ ತಂದಿದ್ಯಾ ಅಂತ ಉಗಿತಾರೆ ಆಗಲಿಲ್ಲ ಅಂದರೆ ಅದಕ್ಕೆ ಅವ್ರ ಮುಂದೆ ಟ್ವೆಂಟಿ ಫೋರ್ ಇಯೇ ಹಾಫ್ ಕಾ ದೇಖು ಯಾ ಪೇ ಎಂಡ್ ಹೋ ಗಯಾ ನಾ ಠೀಕ್ ಚಲೇಗಾ 48 ಇಸ್ಲಿಯೆ ಬೋಲ್ ರೀ ವರ್ನಾ 50 ತೋ ನಹೀ ಹೈ ಓಕೆ ಸೊ ಮಮ್ಮಿಗೂ ಇಷ್ಟ ಆಗಿದೆ ಮಮ್ಮಿಗೂ ತಗೊಂಡಾಯ್ತು ಇನ್ನೇನಿಲ್ಲ ಇಲ್ಲಿಂದ ಓಡೋದಷ್ಟೆ ಓನ್ಲಿ ಕೊರಿಯನ್ ಟಾಪ್ ಅಂತೆ ಕರೆಕ್ಟಾಗಿ 4 ಗಂಟೆ ಆಗುತ್ತೆ ನಾನು ಕ್ಯಾಬ್ ಹೋಗ್ಕೊಂಡು ಹತ್ತೋ ಅಷ್ಟೊಂದು ಹಿಯರ್ ಆಲ್ ದ ಥಿಂಗ್ಸ್ ದಟ್ ಐ ಶಾಪ್ ಇವಾಗ ತಗೊಂಡವ್ರಿಗೆ ಅದು ಇಷ್ಟ ಆದರೆ ಸಮಾಧಾನ ಏನಂತಾರೋ ಏನೋ ಗೊತ್ತಿಲ್ಲ ನನಗೆ ಯಾವುದು ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೋ ಅದೆಲ್ಲ ತೊಗೊಂಡಿದ್ದೀನಿ ಆ್ಯಂಡ್ ಮಮ್ಮಿ ಒಬ್ಬರೇ ಅವ್ನು ಸೆಲೆಕ್ಟ್ ಮಾಡಿದ್ದು ಮಿಕ್ಕವ್ರಿಗೆ ಎಲ್ಲರಿಗೂ ನಾನೇ ಸೆಲೆಕ್ಟ್ ಮಾಡಿದ್ದೀನಿ ಮಮ್ಮಿಗೂ ನಾನು ಸೆಲೆಕ್ಟ್ ಮಾಡಿದ್ದೆ ಅವ್ನು ಓಕೆ ಅಂದರು ಎನಿವೇಸ್ ಇವಾಗ 4 ವರ್ಷ ನಾನು ಹೋಟೆಲ್ ಹತ್ರ ಹೋದಾಗ ಗೆದ್ದೆ ಹೋಟೆಲ್ ಹತ್ರ ಹೋದರೆ ಗೆದ್ದೆ ಯಾಕಂದರೆ 4 ವರ್ಷ ನಾನು ಅಲ್ಲಿ ಹೋದ ಅಲ್ಲಿಂದ ಬಗ್ಗೆ ಕರ್ಕೊಂಡು ಹೋಗ್ಬೋದು ನಾನು ಇನ್ನೂ ಊಟನೇ ಮಾಡಿಲ್ಲ ಅದು ನಂಗೆ ನೆನಪೇ ಇಲ್ಲ ಹೊಟ್ಟೆ ಏನೋ ಹಸಿವಾಗ್ತಲ್ಲ ಫೀಸ್ ಎಲ್ಲ ತಿಂದು ನಾನು ಬ್ರೇಕ್ಫಾಸ್ಟು ಲೇಟಾಗಿ ತಿಂದೆ ನೋಡೋಣ ಏರ್ಪೋರ್ಟಲ್ಲಿ ಏನೋ ತಿಂತೀನಿ ಬಟ್ ಫಸ್ಟು 5 ಗಂಟೆ ಒಳಗಡೆ ಏರ್ಪೋರ್ಟ್ ಹೋಗಿ ಸೇರಬೇಕು ನಾನು ಇಲ್ಲಾಂದರೆ ಅದೋ ಗಟ್ಟಿದ್ರು ಏನು ಶಾಪಿಂಗ್ ಮಾಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೇಮ್ ನಮ್ಮ ಬೆಂಗಳೂರಲ್ಲಿರೋದು ಏನಲ್ಲ ಮಲ್ಲೇಶ್ವರ ಅದೇ ಥರನೇ ಇದೆ ಬಟ್ ಆಪ್ಷನ್ಸ್ ಜಾಸ್ತಿ ಇದೆ ಮತ್ತು ಕಮ್ಮಿ ಬೆಲೆ ಇದೆ ನಾವು ಎಷ್ಟು ಮಾತಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಾರ್ಗೇನ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಆಗಿಬಿಟ್ಟು ಕಲೆಕ್ಷನ್ಸ್ ನನಗೆಲ್ಲನೂ ಇಷ್ಟ ಆಯಿತು ನಿಮಗೂ ನಾನು ಅವ್ರು ಕೊಡಬೇಕಾದ್ರೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೋಪ್ಫುಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಬೇಗ ಬೇಗ ಏನು ಇದ್ರ ಹತ್ರ ಹೋಟೆಲ್ ಹತ್ರ ಹೋದ್ರೆ ನಾವು ಎಕ್ಕೊಂಡು ಇನ್ವೆಸ್ಟ್ ಕಳಿಸಿ 4:30 ಆ್ಯಂಡ್ ವೆರಿ ಟು ದ ಹೋಟೆಲ್ ಲಗೇಜ್ ತೊಗೊಳ್ತಾ ಇದ್ದೀನಿ ನಿಮಗೆ ನಾನು ಹೋಟೆಲೇ ತೋರಿಸಿಲ್ಲ ನೋಡಿ ಇದೇ ಲಾಬಿ ಮಿಕ್ಕಿದ ರೂಮ್ ಟೂರ್ ಎಲ್ಲ ನೋಡೇ ಇರ್ತೀರ ದಿಸ್ ಇಸ್ ದ ಲಾಬಿ ನನ್ನ ಲಗೇಜ್ ತರಕ್ಕೆ ಹೋಗಿದ್ದಾರೆ ಕ್ಯಾಬ್ ಬುಕ್ ಮಾಡ್ತೀನಿ ಅಷ್ಟೊಂದು ಎಷ್ಟು ಸ್ವೀಟು ಹೋಟೆಲ್ಸ್ ಈಗ ಯಾವ ಪೇರ್ ಆಗ್ದೀಸಿ ಪ್ಯಾಕರ್ನ ಫಿಸಿ ಹಾಂ ಹಾಂ 6571 ಸರ್ ಏ ಬಿ ನೀ ಪ್ಯಾಕರ್ನ ಉಸ್ಕೆ ಅಂದರ್ ಜಾತಿ ಸಮಯ ಇಸ್ಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಇದೆರಡು ಕವರ್ನ ಇದರೊಳಗಡೆ ಹಾಕ್ಬೇಕು ಇವಾಗ ಇಟ್ಸ್ ಡೂ ದಟ್ ರೀಚ್ ಆಗೋಷ್ಟರಲ್ಲಿ ಓಕೆ ಎರಡು ಲಗೇಜ್ ಪ್ಯಾಕ್ ಮಾಡಿ ಇಟ್ಟಿದ್ವಿ ಒಂದೇ ಇವಾಗ ಏನಂದರೆ 1 ಗಂಟೆ ಒಳಗಡೆ ರೀಚ್ ಆಗಿದ್ವಿ ಅದೊಂದಾದರೆ ನಮ್ಮ ಜೀವನ ಸಾಧಕ ಬೇಡಪ್ಪ ಈ ಥರ ಟೈಮ್ ಟೆನ್ಷನಲ್ಲಿ ತಲೆನೇ ಓಡ್ತಾರ ನಂಗೆ ಅವಾಗಿಂದ ಅಷ್ಟು ಅರ್ಜೆಂಟ್ ಅರ್ಜೆಂಟಾಗಿ ಓಡ್ತಾ ಇದ್ದೀನಿ ಎಲ್ಲ ಕಡೆ ಐ ಹೋಪ್ ನಾನು ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅಂತ ಐ ಡೋಂಟ್ ನೋ 2.7 ಕಿಲೋಮೀಟರ್ ನಾನು ಇದ್ದಿದ್ದು ಹೋಟೆಲಿಂದ ಏರ್ಪೋರ್ಟು ಬಟ್ ಸ್ಟಿಲ್ ಇಟ್ಸ್ ಟೇಕಿಂಗ್ ಸೋ ಮಚ್ ಆಫ್ ಟೈಮ್ ಟ್ರಾಫಿಕ್ ಅಂದರೆ ಹೇಳಿ ಬೆಂಗಳೂರು ಅಷ್ಟೇ ಇದೆ ನೋ ಕಂಪ್ಲೇಂಟ್ಸ್ ಬಟ್ ಬೆಂಗಳೂರದ್ದು ಒಂದು ಸ್ವಲ್ಪ ರಿಲೀಫ್ ಅಂತ ಇರುತ್ತೆ ಇಲ್ಲ ಅದೂ ಇಲ್ಲ ಸಿಗ್ನಲಲ್ಲಿ ನಿಂತ್ಕೊಂಡಿದ್ರೆ ನಿಂತ್ಕೊಂಡೇ ಇರ್ತೀವಿ ಒಂದು 20 ನಿಮಿಷ ಸಿಗ್ನಲಲ್ಲೇ ಇದ್ಬಿಡ್ತೀವಿ ನನ್ನ ಪ್ರಕಾರ ಏರ್ಪೋರ್ಟ್ ರೋಡಿಗೆ ಬಂದಿದ್ದೀವಿ ಅಂತ ಅನಿಸುತ್ತೆ ಕೂಡಲೇ ನಾನು ಇಲ್ಲಿ ಗುಂಟು ಹಾಕೊಂಡ್ಬಿಟ್ಟೆ ನನ್ನ ಟೆನ್ಷನ್ಗೆ ಐ ಥಿಂಕ್ ಬಂದುಬಿಟ್ಟಿದ್ದೀವಿ ಏರ್ಪೋರ್ಟ್ ಒಳಗಡೆ ಗುಡ್ ಇಟ್ಸ್ ಗುಡ್ ಓಕೆ ಹೋಗೋಷ್ಟು ಇರ್ತೀವಿ ಇವಾಗ ಒಂದು 5 ನಿಮಿಷದಲ್ಲಿ ರೀಚ್ ಆಗ್ಬಿಡ್ತೀವಿ ಥ್ಯಾಂಕ್ ಗಾಡ್ ಬಂದಿದ್ದರು ಇದು ಇಂಡಿಗೋ ಅಂತೆ ಮುಂದೆ ಹೋದ್ರೆ ಆಕಾಶ ಅಂತೆ ನಮ್ದು ಇಂಡಿಗೋನೇ ಫ್ಲೈಟ್ ಕ್ಯಾಚ್ದು ಯಪ್ಪ ಜೀವ ಬಾಯಿ ಬಳಸ್ಬಿಡ್ತಾ ಇದ್ದ ಅವ್ನು ಯಾರೋ ಒಬ್ಬ ಅವ್ನ ಸ್ಕ್ಯಾನರಲ್ಲಿ ಬರೀ ಬಿಂದ್ ಅಂತ ತೋರಿಸ್ತಾ ಇದೆ BIND ಅಷ್ಟೇ ಯು ತೋರಿಸ್ತಾಯಿಲ್ಲ ತೋರಿಸ್ತಾಲ ತೋರಿಸ್ತಾಲ ಅಂತ ನಾನು ಹೇಳ್ತಾ ಇದ್ದೀನಿ ಇದರಲ್ಲಿ ಹಿಂಗಿದೆ ಅದ್ರಲ್ಲಿ ಹಂಗಿದೆ ಅಂತಂದರೆ ಅವನು ಇಲ್ಲ ಇಲ್ಲ ಅಂತ ಅವನೇ ಆಮೇಲೆ ಟಿಕೆಟಲ್ಲೂ ಬಿಂದು ಇತ್ತು ಐಡಿ ಕಾರ್ಡಲ್ಲೂ ಬಿಂದು ಇತ್ತು ಬಿಟ್ಟ ಓಕೆ ಬೋರ್ಡಿಂಗ್ ಪಾಸ್ ಪ್ರಿಂಟ್ ಆಯಿತು ಎಲೆಕ್ಟ್ರಾನಿಕ್ಸ್
ಥ್ಯಾಂಕ್ ಯು. ಓಕೆ, ನನ್ನ ಬ್ಯಾಗ್ ಅಲ್ಲಿ ಹೋಗ್ತಾ ಇದೆ. ನಾನು ಗೇಟ್ ನಂಬರ್ 9 ಹೋಗ್ಬೇಕು. ಗೇಟ್ ನಂಬರ್ 9 ಇಲ್ಲಿ. ಲೇಡೀಸ್ಗೂ ಲೇಡೀಸ್ಗೂ ಇದೊಂದು ಗೇಟ್ ಪಾರ್ ಮಾಡಿಬಿಟ್ರೆ ನಾನು ಮನೆಗೆ ಹೋಗಿ ಸೇರ್ಬೋದು. ಬೇಶರಮ್ ಅನ್ಕೊಳ್ಳಿ, ಬೋರ್ಡಿಂಗ್ ಇನ್ನು 2 ನಿಮಿಷ ಇದೆ. ನಾನು ಮೆಕ್ಡೊನಾಲ್ಡ್ಸಿಗೆ ಬಂದು ಬರ್ಗರ್ ಆರ್ಡರ್ ಮಾಡಿದ್ದೀನಿ. ಹುಟ್ಟೆ ಹಸಿವಾಗ್ತಿದೆ, ನಾನು ಸಿಕ್ಕಾಬಿಟ್ಟು ಹಸಿವಾಗ್ತಿದೆ. ನಾವಿನ್ನೂ ಬೋರ್ಡಿಂಗ್ ಮಾಡಿ 6 ಗಂಟೆಗೆ ಹೊರಟು ಅವ್ರು 6:30 ಆಗೋಗಿತ್ತು ಊಟ ಕೊಡೋಷ್ಟರಲ್ಲಿ. ಅಲ್ಲಿ ತನಕ ಹಸು ತರ್ಕೊಂಡಿರೋಕ್ಕಾಗಲ್ಲ. ಅದಕ್ಕೆ ಮೆಕ್ಡೊನಾಲ್ಡ್ಸಿಗೆ ಬಂದು ಆರ್ಡರ್ ಮಾಡಿದ್ದೀನಿ. ಹೋಪ್ಫುಲ್ಲಿ ನನ್ನ ಗೇಟ್ ಹತ್ರನೇ ಇದೆ, ಸೊ ಹೋಪ್ಫುಲ್ಲಿ ಬೋರ್ಡಿಂಗ್ ಸ್ಟಾರ್ಟ್ ಆಗೋಷ್ಟರಲ್ಲಿ ನಾನು ಆರ್ಡರ್ ಬಂದು ನಾನು ತಿಂದು ಮುಗಿಸೋಕ್ಕಾಗಲ್ಲ. ಎಂಥ ಜನ ಇವರಂದರೆ ಕಷ್ಟಪಟ್ಟು ಬೇಗ ಬೇಗ ತಿಂದು ಓಡಾಡ್ಕೊಂಡು ಬಂದಿದ್ದೀನಿ. ನೋಡಿದ್ರೆ ಬೋರ್ಡಿಂಗ್ ಲೇಟ್ ಮಾಡಿದ್ದಾರೆ, ಇನ್ನು ಅಲ್ಲಿ ಡಿಸ್ಪ್ಲೇನೇ ಹಾಕಿಲ್ಲ. ಎಂಥ ಫೇವರ್ಸಿಗಳು, 5:10 ಕೇಳ್ಬಿಟ್ಟು 5:30 ಮಾಡಿಸ್ತಾ ಇದ್ದಾರೆ. ಇಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ. ಹಿಂಗೆ ಮಕ್ಕಳ ನೋಡ್ತಿಬಿಡ್ಬೇಕು ಇವ್ರಿಗೆಲ್ಲ. ಈ ಒಂದು ವ್ಲಾಗಲ್ಲಿ ನಿಮಗೆ ಗೊತ್ತಾಗಿರುತ್ತೆ ನಾನು ಎಷ್ಟು ಟೆನ್ಸ್ಡ್ ಆಗಿದ್ದೆ, ಆನ್ ಟೈಮ್ ರೀಚ್ ಆಗ್ತೀನೋ ಇಲ್ವೋ, ಫ್ಲೈಟ್ ಮಿಸ್ ಆಗುತ್ತೋ ಏನೋ ಅಂತ. ಬಟ್ ಇವ್ರು ನೋಡಿದ್ರೆ 5 ಗಂಟೆಗೆ ಆಗಬೇಕಾಗಿರೋ ಬೋರ್ಡಿಂಗ್ನ 5:30 5:30 ಮಾಡ್ತಾರೆ. ಬಂದಮೇಲೆ ಇವಾಗ ಶಾಪಿಂಗ್ ಮುಗಿಸ್ಕೊಡ್ತಾವೆ. ಏನಿದೆ ಚಾರ್ಜಿಂಗ್ ಕಾರ್ಡ್ ಇಲ್ಲ ಅಂತ ಹೇಳಲು ನಾನು ಪವರ್ ಬ್ಯಾಂಕ್ ಅಂತ ತಂದಿದ್ದೀನಿ. ಬಟ್ ಏನೋ ವರ್ಕ್ ಆಗ್ತಾ ಇಲ್ಲ, 20% ಚಾರ್ಜ್ ಇದೆ. ಅಷ್ಟೊಂದು ಬೆಂಗಳೂರು ಹೋಗಿ ತಗ್ಬೇಕು ನಾನು ಅಷ್ಟೇ. ಆಲ್ಸೋ ಈ ಥರ ಲಗೇಜ್ ಲೋಡಿಂಗಲ್ಲಿ ಓಪನ್ ಇಟ್ಟಿರ್ತಾರಲ್ಲ ಫ್ಲೈಟ್ ಟೇಕ್ ಆಫ್ ಆಗೋ ತನಕ, ಅಟ್ಲೀಸ್ಟ್ ಪ್ರಿಪ್ರೇಷನ್ ತನಕ. ಸೊ ನಾನಲ್ಲಿ ಒಂದು ದೊಡ್ಡ ಬಾಕ್ಸ್ ಆಫ್ ಮಾವಿನ ನೋಡಿದೆ, ಫುಲ್ ಡ್ರೂಲ್ ಬರ್ತೀವಿ ಅಂದ್ಕೊಳ್ಳಿ. ನನಗಂತೂ ಮಾವಿನ ತಿನ್ನಬೇಕಂತ ಆಸೆ ಆಗೋಗಿತ್ತು. ಇವಾಗವರೆಗೂ ತಿಂದಿಲ್ಲ, ಈ ಸೀಸನ್ದು ಫಸ್ಟ್ ಮಾವಿನ ನಾನು ಇನ್ನೂ ತಿಂದೇ ಇಲ್ಲ. ಆ್ಯಂಡ್ ಇವಾಗ ಪ್ರಿಪ್ರೇಷನಲ್ಲಿ ಆಗಿ ಟೇಕ್ ಆಫ್ ಆಗ್ತಿದೆ. ಇಷ್ಟು ಫ್ಲೈಟ್ಸಲ್ಲಿ ಓಡಾಡಿದ್ದೀನಲ್ಲ, ಯಾವ ಫ್ಲೈಟು ಈ ಥರ ಇರಲಿಲ್ಲ. ಇದೊಳ್ಳೆ ಹೆಂಗಂದರೆ ಊರು ಬಸ್ ಥರ ಎಸ್ಲೇಟ್ರ್ ಕೊಡ್ತಾರೆ, ಮುಂದಕ್ಕೆ ಹೋಗ್ತಾರೆ, ಮತ್ತೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾನೆ, ಮತ್ತೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾನೆ, ಮತ್ತೆ ಸ್ವಲ್ಪ ಹೊತ್ತು ನಿಲ್ಲಿಸ್ತಾನೆ. ಎಷ್ಟು ಸಲ ಈ ಥರ ನಿಲ್ಲಿಸ್ತಾ ಗೊತ್ತಾ, ನಮಗಂತೂ ಬೇಜಾರಾಗೋಯ್ತು. ಎಷ್ಟೊತ್ತು ಟೇಕ್ ಆಫ್ ಆಗುತ್ತೆ ಅಂತ, ಒಳ್ಳೆ ಕೆಟ್ಟೋಗಿರೋ ಇಂಜಿನ್ ಗಾಡಿ ನಿಲ್ಲಿಸ್ದಂಗೆ ನಿಲ್ಲಿಸಿ 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 1.25 ಗಂಟೆ ಇದೇ ಥರ ಮಾಡಿದ್ರು. ಅದಾದಮೇಲೆ ಫೈನಲಿ ಟೇಕ್ ಆಫ್ ಆಯಿತು. ಆ್ಯಂಡ್ ಇಟ್ಸ್ ಫೈನಲಿ ಫೈನಲ್ ಗುಡ್ ಬೈ ಟು ಮುಂಬೈ. ಆ್ಯಂಡ್ ಮುಂಬೈನ ಮೇಲಿಂದ ಅಂದರೆ ಫ್ಲೈಟಿಂದ ನೋಡಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಗೊತ್ತಾ. ಬಿಲ್ಡಿಂಗ್ ಬಿಟ್ಟು ಬೇರೆ ಏನೂ ಕಾಣಲ್ಲ, ಬಿಲ್ಡಿಂಗ್ ಬಿಟ್ಟು ಬೇರೆ ಏನು ಕಾಣುತ್ತೆ, ಬರೀ ಬೀಚ್ ಕಾಣುತ್ತೆ, ನೀರು ಕಾಣುತ್ತೆ. ಬಟ್ ಎಷ್ಟು ಬ್ಯೂಟಿಫುಲ್ ವ್ಯೂ ಅಂದರೆ ಸಖತ್ತಾಗಿರೋ ವ್ಯೂ ಇತ್ತು. ಆ್ಯಂಡ್ ಇಲ್ಲಿ ಬೇರೆ ಬೇರೆ ಏರ್ಲೈನ್ಸ್ ಎಲ್ಲ ನಿಂತಿತ್ತು. ಆ್ಯಂಡ್ ಫೈನಲಿ ಆಫ್ಟರ್ 3:45 ಗಂಟೆ ಸಮಥಿಂಗ್, 6 ಗಂಟೆಗೆ ಹೊರಡಬೇಕಾಗಿರೋ ಫ್ಲೈಟು 6:30ಗೇನೋ ಇವಾಗ ಟೇಕ್ ಆಫ್ ಆಗಿದೆ. ಆ್ಯಂಡ್ ಹೋಪ್ಫುಲ್ಲಿ ನಾವು ಬೇಗ ಬೇಗ ಬೆಂಗಳೂರಿನ ರೀಚ್ ಆಗ್ತೀವಿ. 1:30 ಗಂಟೆ ಫ್ಲೈಟ್ ಯಾಕಪ್ಪ ಇಟ್ಟರು ಅಂತ ನನಗೆ ಅನಿಸ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ನಾನು ಹೋಗಿದ್ದು 1 ಅವರ್ ಅಷ್ಟೇ ಗೋವಾಗೆ. ಸೊ ಇದು ತುಂಬ ಲಾಂಗೆಸ್ಟ್ ಫ್ಲೈಟ್ ಅನ್ನಿಸ್ತು. ಆ್ಯಂಡ್ ನಮ್ಮ ದಿಲ್ಜಿತ್ ದೋಸಾನ್, ಐ ಹೋಪ್ ಅವ್ರ ಹೆಸರು ಕರೆಕ್ಟಾಗಿ ಸ್ಪೆಲ್ ಮಾಡ್ತಿದ್ದೀನಿ, ಅವ್ರದ್ದು ಒಂದು ಮೂವಿ ರಿಲೀಸ್ ಆಗಿತ್ತು ಚಮ್ಕೀಲಾ ಅಂತ. ಇಟ್ಸ್ ಅಬೌಟ್ ಪಂಜಾಬಿ ರೀಜನಲ್ ಏನು ಜಾನಪದ ಗೀತೆಗಳನ್ನ ಹಾಡೋರು. ಅವರು ಒಂದು ಸ್ವಲ್ಪ ಕೆಟ್ಟ ಕೆಟ್ಟು ಹಾಡನ್ನ ಆಡ್ತಾಯಿದ್ರು ಅಂತ ಅವ್ರನ್ನ ಸಾಯಿಸ್ತಾರೆ. ಸೊ ಅವ್ರ ಲೈಫ್ ಜರ್ನಿ ಹೇಗಿತ್ತು, ಹೇಗೆ ಸ್ಟಾರ್ಟ್ ಮಾಡಿದ್ರು ಅನ್ನೋದು ಒಂದು ಮೂವಿ ಇದೆ ಚಮ್ಕೀಲಾ ಅಂತ, ನೀವು ನೋಡಬೇಕು, ತುಂಬ ಚೆನ್ನಾಗಿ. ಐ ನೋ ನೀವು ಕೇಳ್ಬೋದು ಪಂಜಾಬಲ್ಲಿರೋ ಜಾನಪದ ಗೀತೆಗಳಿಗೂ ನಮ್ಮೂರಿಗೂ ಏನು ಬಿಂದು ಸಂಬಂಧ ಅಂತ. ಐ ನೋ ಇಟ್, ಬಟ್ ದೆನ್ ಆ ಮೂವಿದು ಮೇಕಿಂಗ್ ಆಗಿರ್ಬೋದು, ದಿಲ್ಜಿತ್ ಅವರು ಅವರ ಪೂರ್ತಿ ಏನಂತಾರೆ ಟ್ರಾನ್ಸ್ಫಾರ್ಮೇಷನ್ ಇಂಟು ಚಮ್ಕೀಲಾ ಆಗಿರೋದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ವೆರಿ ವೆರಿ ಟ್ಯಾಲೆಂಟೆಡ್ ಆ್ಯಕ್ಟರ್ಸ್ ಅಂತ ಅನಿಸ್ತಾರೆ. ಆ್ಯಂಡ್ ದ ಮೇಕಿಂಗ್ ಆಫ್ ದ ಮೂವಿ ಈಸ್ ಟಾಪ್ ನಾಚ್. ನಾನು ಈ ಕಡೆ ಸನ್ಸೆಟ್ ಆಗೋದು ಬರುತ್ತೆ ಅಂತ ಅಂದ್ಕೊಂಡೆ, ನೋಡಿದ್ರೆ ಆ ಕಡೆ ಬರ್ತಾಯಿತ್ತು. ಬಟ್ ಈ ವ್ಯೂಗೇನು ಕಮ್ಮಿ ಇಲ್ಲ. ನಾವು ಸಂಜೆಯಿಂದ ರಾತ್ರಿಗೆ ಶಿಫ್ಟ್ ಆಗಿದ್ದೀವಿ ಈ ಫ್ಲೈಟ್ನಲ್ಲಿ. ಇಷ್ಟು ಚೆನ್ನಾಗಿರೋ ಸನ್ಸೆಟ್ ಆಗ್ತಾ 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 ಹಂಗೆ ಇದು ಒಂಥರ ಬೆಳಕ್ ಥರ ಕಾಣ್ತಾ ಇದೆ, ಆದರೆ ಇರುಳು. ಒಂದು ಕಡೆ ಕತ್ಲೆ ಆಗಿ ಕಾಣ್ತಾ ಇತ್ತು, ಇನ್ನೊಂದು ಕಡೆ ಇರ್ಲಾಗಿ ಕಾಣ್ತಾ ಇತ್ತು. ಆ್ಯಂಡ್ ಕಾಟನ್ ಕ್ಯಾಂಡಿ ಥರ ಇರೋವಂಥ ಮೋಡಗಳು, ನಾನಂತೂ ಮೋಡ ಮೇಲೆ ಫುಲ್ ಲವ್ ಆಗಿಬಿಟ್ಟಿದೆ ಈ ಫ್ಲೈಟ್ ತೊಗೊಂಡ್ಮೇಲೆ. ಆ್ಯಂಡ್ ಇವತ್ತು ನಮಗೆ ಫ್ಲೈಟ್ ಫುಡ್ಡಲ್ಲಿ ಅದೇನೋ ಪನ್ನೀರ್ ಸಲಾಡ್ ಅಂತ ಕೊಟ್ಟಿದ್ರು. ಸಲಾಡ್ ಅಂತಂದರೆ ಅಟ್ಲೀಸ್ಟ್ ವೆಜಿಟೇಬಲ್ಸ್ ಇರುತ್ತಲ್ವಾ, ಇದರಲ್ಲಿ ಬರೀ ಕ್ಯಾಬೇಜು ಕ್ಯಾಪ್ಸಿಕಮ್ಮು ಮೂರು ಪೀಸ್ ಪನ್ನೀರ್. ಆ ಚಟ್ನಿನೂ ಒಂಥರ ಆಯಿಂಟ್ಮೆಂಟ್ ಥರ ಇತ್ತು, ನನಗೆ ಒಂಚೂರು ಚೆನ್ನಾಗಿರಲಿಲ್ಲ. ನಾನು ಒಂದು ಸ್ವಲ್ಪನೂ ತಿಂದಿಲ್ಲ, ಎಲ್ಲ ಹಂಗೆ ವಾಪಸ್ ಕೊಟ್ಟೆ. ಆ್ಯಂಡ್ ಈ ಒಂದು ವ್ಯೂ ನೀವು ನೋಡಲೇಬೇಕು, ನಾನು ನೋಡಿ ಹಂಗೆ ದಂಗಾಗ್ಬಿಟ್ಟೆ. ಮೋಡಗಳ ನಡುವೆ ಸಿಡ್ಲಾಗ್ತಾಯಿದೆ, ಸಿಡ್ಲಾಗ್ತಾಯಿದೆ, ಮಿಂಚು ಆಗ್ತಾಯಿದೆ. ಫ್ಲೈಟಲ್ಲಿ ಆ ಸೌಂಡ್ ಕೇಳಲ್ಲ, ಬಟ್ ನೋಡೋಕ್ಕೆ ಮಾತ್ರ ಸಖತ್ತಾಗಿತ್ತು ವ್ಯೂ. ನಾನು ಎಷ್ಟು ಎಕ್ಸೈಟ್ ಆಗಿಬಿಟ್ಟೆ ಅಂತಂದರೆ ನಂಗೆ ಬರೀ ಇದೇ ಹಾಡು ನೆನಪು ಬರ್ತಾಯಿತ್ತು. ಯಾವ್ದು ಹೇಳಿ,
ಸೌಂದರ್ಯ ಅವ್ರದ್ದು ಹಾಡಿದ್ಯಲ್ಲ, ಬಂದ ಬಂದ ಮೇಘರಾಜ, ಆ ಹಾಡೇ ನಾನು ಪೂರ್ತಿ ಕೇಳ್ಕೊಂಡು ಬಂದೆ. ಅದಾದ್ಮೇಲೆ ನಾನು ಇದನ್ನ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕಿದ್ದೆ, ಇದೇ ಹಾಡ್ ಜೊತೆ ಹಾಕಿದ್ದೆ. ಆ್ಯಂಡ್ ದ ವ್ಯೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಒಂದು 15 ಮಿನಿಟ್ಸ್ ನಾವಿದ್ದು ಪಾಸ್ ಹೋಗಿದ್ದೀವಿ, ನಾನು 15 ಮಿನಿಟ್ಸ್ವರೆಗೂ ಬರೀ ವಿಂಡೋನೇ ನೋಡ್ತಾ ಇದ್ದೆ, ಇದೊಂದು ವ್ಯೂಗೋಸ್ಕರ. ಆ್ಯಂಡ್ ಅಷ್ಟೇ ರೆಕಾರ್ಡು ಮಾಡಿದ್ದೀನಿ, ಅಷ್ಟೆಲ್ಲ ಇಲ್ಲಿ ಹಾಕ್ಬಿಟ್ರೆ ನಿಮಗೆ ಬೋರ್ ಆಗೋಗ್ಬಿಡುತ್ತೆ, ಅದು ನನ್ನ ಮೆಮೊರಿಗಂತ ಇಟ್ಕೊಂಡಿದ್ದೀನಿ. ದಿಸ್ ವಾಸ್ ಸಚ್ ಅ ಪ್ಲೆಸೆಂಟ್ ವ್ಯೂ. ನಾವು ಯಾವತ್ತೂ ಇಷ್ಟು ಹತ್ತಿರದಿಂದ ಸಿಡ್ಲು, ಮೋಡ, ಗುಡುಗು ಅದೆಲ್ಲ ಹೆಂಗಿರುತ್ತೆ ಅಂತ ನೋಡಿರೋದೇ ಇಲ್ಲ. ನಾನಂತೂ ಫಸ್ಟ್ ಟೈಮ್ ನೋಡಿದೆ, ಆ್ಯಂಡ್ ಐ ವಾಸ್ ಆಸ್ಟ್ರಕ್. ನೋಡ್ಕೊಂಡು ಹಂಗೆ ಕುತ್ಕೊಂಡ್ಬಿಟ್ಟಿದ್ದೆ ನಾನು, ನೀರು ಕುಡ್ದಿಲ್ಲ, ಏನೂ ಇಲ್ಲ, ಆ ಮೂವಿನೂ ಕಂಟಿನ್ಯೂ ಮಾಡಲಿಲ್ಲ, ಸುಮ್ಮನೆ ನೋಡ್ತಾ 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 ಹಂಗೆ ನೆಕ್ಸ್ಟ್ ಲೆವೆಲ್ ವ್ಯೂ ಅಂದ್ಕೊಳ್ಳಿ. ನಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತಿತ್ತು. ಸಂಜೆಯಿಂದ ಇರುಳಿನ ವಾತಾವರಣ, ಇರುಳಿನಿಂದ ಇವಾಗ ಕತ್ಲೆಯ ವಾತಾವರಣ. ಆ್ಯಂಡ್ ನಾವು ಬಂದು ತಲುಪಿದ್ದೀವಿ ನಮ್ಮ ಊರಿಗೆ, ನಮ್ಮ ಬೆಂದ ಕಾಳು ಊರಿಗೆ. ಹಬ್ಬ ಎಷ್ಟು ಖುಷಿ ಆಯಿತು ಗೊತ್ತಾ ನನಗೆ, ಮೇಲಿಂದ ನಮ್ಮ ಊರು ನೋಡ್ತಾ ಇದ್ದಂಗೆ, ಲೈಟಿಂಗ್ಸ್ ನೋಡ್ತಾ ಇದ್ದಂಗೆ ನಂಗೆ ಗೊತ್ತಾಯಿತು ಇದು ನಮ್ಮ ಊರೇ, ನಮ್ಮ ಊರಿಗೆ ಬಂದಿದ್ದೀವಿ ಅಂತ. ಇವಾಗ ಫಸ್ಟು ಇಲ್ಲಿಂದ ಹೊರಗಡೆ ಹೋಗಿ ಮನೆಗೆ ಹೋಗ್ಬಿಡೋಣ. ಹಲೋ ಬೆಂಗಳೂರು, ಮಿಸ್ ಮಾಡಿಕೊಂಡೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ತುಂಬ ತುಂಬ ಮಿಸ್ ಮಾಡಿಕೊಂಡೆ. ನಮ್ಮೂರ ಗಾಳಿ ಎ ಸಿ ಗಾಳಿನೇ ಆಗಿದ್ರು, ನಮ್ಮೂರ ಗಾಳಿ. ನಮ್ಮ ಮಮ್ಮಿ ಏನು ಡ್ಯೂಟಿ ಫ್ರೀಯಲ್ಲಿ ಏನೇನೋ ಕಂಪ್ನಿಗೆ ಸಿಗುತ್ತೆ, ಹೋಗಿ ನೋಡಿ ಚೆನ್ನಾಗಿರೋದು ತೊಗೊಂಡು ಬಾ ಅಂತ ವಾಯ್ಸ್ ಮೆಸೇಜ್ ಕಳಿಸ್ತಾ ನಾನು ಫ್ಲೈಟಲ್ಲಿ ಇರುವಾಗ. ಇವಾಗ ನೋಡಿದೆ, ನಾನು ಹೋಗಿಲ್ಲ ಡ್ಯೂಟಿ ಫ್ರೀಗೆ, ಯಾವತ್ತು ಹೋಗಿ ನೋಡೋಣ. ನಾನು ಫಸ್ಟ್ ಡೆಲ್ಲಿಗೆ ಟ್ರಾವೆಲ್ ಮಾಡಿದಾಗ ಟರ್ಮಿನಲ್ 1 ಬಂದಿದ್ದು, ದಟ್ ವಾಸ್ ವೇ ಬಿಫೋರ್, ಒಂದು 5-6 ಇಯರ್ಸ್ ಮುಂಚೆ ಅಂದ್ಕೊಳ್ಳಿ. ಆ್ಯಂಡ್ ಇವಾಗ ಮತ್ತೆ ವಾಪಸ್ ಟರ್ಮಿನಲ್ 1 ಬಂದಿರೋದು ನಂಗೆ ನೆನಪೇ ಇಲ್ಲ, ಈ ಥರ ಇತ್ತ ಯಾವ ಥರ ಇತ್ತು ಅಂತ. ಬಟ್ ತುಂಬ ಚೆನ್ನಾಗಿತ್ತು ನೋಡೋಕೆ. 2% 3% ಚಾರ್ಜ್ ಇತ್ತು ಅಷ್ಟೇ. ನಾನು ಬ್ಯಾಗೇಜ್ ಎತ್ಕೊಳ್ಳೋಕೆ ಮುಂಚೆ ಚಾರ್ಜ್ ಹಾಕೋಣ ಅಂತ ಅದು ಪೋಲಲ್ಲಿ ಚಾರ್ಜ್ ಹಾಕಿದೆ. ಎಲ್ಲ ಏರ್ಪೋರ್ಟಲ್ಲೂ ಲೇಟಾಗಿ ಬರುತ್ತೆ, ಚಾರ್ಜ್ ಹಾಕಿ ಹಿಂತಿರುಗ್ತೀನಿ, ನನ್ನ ಬ್ಯಾಗ್ ಆಲ್ರೆಡಿ ಬಂದುಬಿಟ್ಟಿತ್ತು, 24% ಆಗಿದೆ. ಅಷ್ಟು ಸಾಕು, ಕ್ಯಾಬ್ ಬುಕ್ ಮಾಡ್ಕೊಂಡು ಮನೆಗೆ ಹೋಗೋಕ್ಕೆ. ಆಲ್ರೆಡಿ 8 ಗಂಟೆ, ನಮ್ಮ ಮಮ್ಮಿನೂ ಇನ್ನೂ ಮನೆ ರೀಚ್ ಆಗಿಲ್ವಂತೆ ಭೂವಾರ ಸ್ವಾಮಿ ದೇವಸ್ಥಾನದಿಂದ. ಏನು ಮಾಡೋದು, ಹೋಗಲಿ. ನಾನು ಫಸ್ಟು ಒಂದು ಫಿಲ್ಟರ್ ಕಾಫಿ ಕುಡಿಬೇಕು. ಒಂದು ಕಾಫಿ ಕುಡಿದು 3-4 ದಿನ ಆಗೋಯ್ತು, ಬರೀ ಟೀನೇ ಕುಡಿತಾ ಇದ್ದೆ, ಅಲ್ಲಿ ಕಾಫಿ ಕುಡಿಯೋಕೆ ಹೋಗೋಣ. ಆಲ್ಸೋ ಈ ಟರ್ಮಿನಲಲ್ಲಿ ಇವಾಗ ಡ್ಯೂಟಿ ಫ್ರೀ ತೆಗೆದುಬಿಟ್ಟಿದ್ದಾರಂತೆ ಕಂಪ್ಲೀಟಾಗಿ. ಬನ್ನಿ ಕೆಂಪೇಗೌಡ ಇಂಟರ್ನ್ಯಾಷನಲಲ್ಲಿ ಮಾತಾಡೋದು, ಅದು ಡಿಪಾರ್ಚರಲ್ಲಿ ಇರುತ್ತೆ, ಅರೈವಲಲ್ಲಿರಲ್ಲ. ಸೊ ನಾನು ಹೋಗಬೇಕಾದ್ರೇ ನೋಡಬೇಕಾಗಿತ್ತು, ದಟ್ ಅಷ್ಟೇ. ಬನ್ನಿ ಹೋಗೋಣ ಮನೆಗೆ. ದಾರಿ ಆಚೆ ಬಂದಿದ ತಕ್ಷಣ ನಾವು ಲೆಫ್ಟಿಗೆ ತಿರುಗಿ ನೋಡಿದ್ರೆ ಹಟ್ಟಿ ಕಾಫಿ ಇತ್ತಲ್ಲಿ. ಸರಿ ಹೋಗಿ ನೋಡೋಣ ಏನು ಪ್ರೈಸಸ್ ಇದೆ ಅಂತ. ಅಲ್ಲಿ ಹೋದ್ರೆ 100 ರೂಪಾಯಿ ಅಂತೆ ಒಂದು ಫಿಲ್ಟರ್ ಕಾಫಿಗೆ. ನಾನು ನೋಡೋದಂಗಾಗ್ಬಿಟ್ಟೆ, 100 ರೂಪಾಯಿಗೆಲ್ಲ ನಾವು ಕಾಫಿಗೆ ಅಂತ ಕೊಟ್ಟು ಯಾವತ್ತೂ ಕುಡ್ದಿಲ್ಲ. ಏನಿದ್ರು 20 ರೂಪಾಯಿ 10 ರೂಪಾಯಿ ಅಷ್ಟೇ ಕೊಟ್ಟಿರೋದು. ಇದೆಲ್ಲ ನಮಗಲ್ಲ, ಶ್ರೀಮಂತರಿಗೆ ಬಡವ್ರಿಗೆಲ್ಲ ಅಂದ್ಕೊಂಡು. ಅದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಟರ್ಮಿನಲ್ 2 ಸ್ವಲ್ಪ ಸ್ವಲ್ಪ ಕಾಣ್ತಾ ಇದೆ ಇಲ್ಲಿಂದ. ಎಲ್ಲೋಗಿತ್ತು ಅಂಗಡಿ ಅಮ್ಮ, ಅಕ್ಕ ಎಲ್ಲೋಗಿತ್ತಮ್ಮ ನೋಡೋದ್ಲ ಅವ್ರ ಅಮ್ಮ ಬರೋದ್ ನೋಡಿ. ನನ್ ಮನೆಗೆ ಬಂದು ರೀಚ್ ಆಗಿದ್ದೀನಿ, ಮನೇಲಿ ಯಾರು ಇಲ್ಲ, ರೆಸ್ಪೆಕ್ಟೇ ಇಲ್ಲ ನಮಗೆ, ಬರೀ ಅನ್ರೆಸ್ಪೆಕ್ಟ್ ಈ ಮನೇಲಿ. 3-4 ದಿನ ಆದ್ಮೇಲೆ ಮಗಳು ಮನೆಗೆ ಬರ್ತದಾಳೆ ಅಂತ ಒಂದು ಸ್ವಲ್ಪನಾದ್ರೂ ಯಾರಿಗಾದ್ರು ಇದೆಯಾ? ಯಾರಿಗೂ ಇಲ್ಲ, ಇವಳು ಮುಸ್ ನೋಡಲ್ಲ ಅಲ್ವಾ. ನಿಂಗೇನು ಖುಷಿ ಇಲ್ಲ ತಾನೆ ನಾನು ಬಂದೆ ಅಂತ? ಖುಷಿನ ಅಕ್ಕ ಬಂದ್ಲಂತ? ಎಲ್ಲ ಮಮ್ಮಿ ಎಲ್ಲಿ ಕಳ್ಸಿದೆ ಮಮ್ಮಿನ? ಹಾ, ಎಲ್ಲಿ ಕಳ್ಸಿದೆ ಮಮ್ಮಿನ? ಎಲ್ಲೋಗೈತೆ ಮಮ್ಮಿ? ನಾನು ನೋಡಿದ್ರೆ ಇಲ್ವಾ ಮನೇಲಿ ಬೆಳಗ್ಗೆಯಿಂದ. ಬಂತ ನೋಡು ಆಚೆ, ಆಚೆ ನೋಡು ಬಂತ. ಈ ಕಡೆಯಿಂದ ಹೋಗಿ ಬಾ, ಈ ಕಡೆಯಿಂದ ಹೋಗಿ ಬರೇ. ಏ ಕುಳ್ಳಿ, ಕುಳ್ಮಟ್ರಿ. ಆ ಬ್ಯಾಗ್ ಮೂಸಕ್ಕೆ ಬರ್ತಾಳೆ ಹೊರತು ನನ್ನ ಮೂಸಕ್ಕೆ ಬರಲ್ಲ. ಬಾಯ್ಲಿ ನೋಡಿ. ಎಲ್ಲೋಗಿದ್ದೆ ನೀನು 3 ದಿನದಿಂದ? ಹಾ, ಎಲ್ಲೋಗಿದ್ದೆ ನೀನು? ಎಲ್ಲೋಗಿದ್ದೆ ಅಮ್ಮ? ಎಲ್ಲೋಗಿತ್ತು ನನ್ನ ಬಂಗಡಿ, ಮುತ್ತು ಬಂಗಡಿ, ಇದು ಮುತ್ತು ಬಂಗಡಿ ಬಂಗಡಿ ಕೊಟ್ಟಿದ್ರು. ಅಕ್ಕ ಎಲ್ಲೋಗಿದ್ಲಮ್ಮ 3 ದಿನ? ಎಲ್ಲೋಗಿದ್ಲ ಅಕ್ಕ 3 ದಿನದಿಂದ? ಎಲ್ಲೋಗಿದ್ಲು? ಎಲ್ಲಿ ಅಕ್ಕ? ಎಲ್ಲಿ ಮಮ್ಮಿ? ಎಲ್ಲಿ ಮಮ್ಮಿ? ಫಸ್ಟ್ ಒಂದು ಸ್ವಲ್ಪ ಕಾಫಿ ಕುಡಿಬೇಕು, ಸಿಕ್ಕ ಬಟ್ಟೆ ತಲೆ ನೋಡ್ತಾ ಇದೆ. ಇನ್ನೊಂದು ಕಾಫಿ ಕುಡಿಯೋಣ ಫಸ್ಟ್.